ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗುವ ಮುಖೇನ 2047 ಇಸ್ವಿಗೇನು ಭಾರತ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಒಂದು ಸಂಕಲ್ಪ ಏನಿದೆ ನರೇಂದ್ರ ಮೋದಿಜಿಯವರು, ಆ ಸಂಕಲ್ಪ ಕನಸು ನನಸಾಗಬೇಕು. ಹಾಗಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಗೋಡೆ ಬರಹ ಇವತ್ತು ಚಾಲನೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲೂ ಕೂಡ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಗೋಡೆ ಬರಹ ಮುಖೇನ ಇವತ್ತು ಚಾಲನೆ ನೀಡಿದ್ದೇನೆ. ಪ್ರತಿ ಬೂತ್ನಲ್ಲೂ ಸಹ ಪ್ರತಿ ಬೂತ್ನಲ್ಲಿ 5 ಕಡೆಗೆ ಈ ಗೋಡೆ ಬರಹನ ಬರುವಂಥ 25 ತಾರೀಕವರೆಗೂ ನಮ್ಮ ಕಾರ್ಯಕರ್ತರು ಚಾಲನೆಯನ್ನು ಕೊಡ್ತಾರೆ. ಇಡೀ ರಾಜ್ಯದಂತ ಎಲ್ಲ ಬೂತ್ಗಳಲ್ಲೂ ಸಹ ಈ ಗೋಡೆ ಬರಹ ಇವತ್ತಿಂದ ಚಾಲನೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಇದ್ರ ಮುಖೇನ ಇವತ್ತು ರಾಜ್ಯದ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಅದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯೂ ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ಮೋದಿಜಿಯವರು BJPಯ ಜನಪರ ಯೋಜನೆಗಳು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಭಾಳ ಸಂತೋಷ ಅಂತ ಹೇಳಿದ್ರೆ ರಾಜ್ಯದ ಜನರು ಸಹ ಇದಕ್ಕೆ ಪೂರಕವಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಬೆಂಬಲವನ್ನು ನೀಡ್ತಾ ಇದ್ದಾರೆ. ಭಾಳ ಉತ್ಸಾಹದಲ್ಲಿದ್ದಾರೆ ಇವತ್ತು ನರೇಂದ್ರ ಮೋದಿಜಿಯವರ ಬಗ್ಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ. ಎಸ್ ಸರ್. ಸರ್, ಹಾವೇರಿ ಪ್ರಕರಣ CM ಕೂಡ ಭೇಟಿಯಾಗಿದ್ದಾರೆ. ಸಾಂತ್ವನ ಕೇಂದ್ರಕ್ಕೆ ಹಾಕಿರೋದು ನಮ್ಮ ಕುಟುಂಬ ಕೇಳಿಲ್ಲ ಅಂತ ಸಂತ್ರಸ್ತ ಮಹಿಳೆ ಹೇಳಿದ್ದಾರೆ. ಏನು ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಈ ವಿಚಾರನೇ ಹೇಳಿಲ್ಲ ಸಂತ್ರಸ್ತ ಕುಟುಂಬ. ನೋಡಿ, ಈ ವಿಚಾರದಲ್ಲಿ ನಾನು ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಅದರ ಅವಶ್ಯಕತೆಯೂ ಕೂಡ ಭಾರತೀಯ ಜನತಾ ಪಾರ್ಟಿಗಿಲ್ಲ. ಆದರೆ ನಮಗೆ ನೋವು ತರ್ತಕ್ಕಂಥ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪದೇ ಪದೇ ಈ ರೀತಿ ಘಟನೆಗಳು ನಡೀತಾ ಇರ್ತಕ್ಕಂಥದ್ದು, ಬೆಳಗಾವಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಹಾವೇರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ನಿಜವಾಗ್ಲೂ ಕೂಡ ನಾಚಿಕ್ಗೇಡಿನ ಸಂಗತಿ ತಲೆ ತಗ್ಗಿಸ್ತಕ್ಕಂಥ ಘಟನೆಗಳು ನಡೆದಿದೆ. ದುರಂತ ಅಂತ ಹೇಳಿದ್ರೆ ಘಟನೆ ನಡೆದಿರ್ತಕ್ಕಂಥದ್ದು 7 ತಾರೀಕು. ಒಂದು ವಾರ ಕಳೆದರೂ ಸಹ ಪೊಲೀಸರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, FIR ರಿಜಿಸ್ಟರ್ ಆಗೋದಿಲ್ಲ. ಮತ್ತೊಂದು ಕಡೆ ಈ ಘಟನೆನ ಮುಚ್ಚಾಕ್ತಕ್ಕಂಥ ಪ್ರಯತ್ನ, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮಹಿಳೆಯರಿಗೆ ಇವತ್ತು ಯಾರೂ ಕೂಡ ಧೈರ್ಯದಿಂದ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಒಂದು ವಾತಾವರಣ ಇತ್ತು, ನಿರ್ಮಾಣ ಇಲ್ಲ, ಆಗಿಲ್ಲ. ಮಹಿಳೆಯರಿಗೂ ಕೂಡ ಇವತ್ತು ಅವ್ರಿಗೆ ಸೇಫ್ಟಿ ಇಲ್ಲ. ಇವತ್ತು ಇದು ನಿಜವಾಗ್ಲೂ ಕೂಡ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಆದರೆ ರಾಜ್ಯ ಸರ್ಕಾರ ಎಷ್ಟು ಹಗುರವಾಗಿ ತೆಗೆದುಕೊಂಡಿದೆ, ಮತ್ತು ಪೊಲೀಸರು ಕೂಡ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಾಳಕ್ಕೆ ತಕ್ಕಂಥ ಕುಣಿತಾ ಇರ್ತಕ್ಕಂಥ ಕೂಡ ದುರ್ದೈವ. ಇದನ್ನು ನಾವು ಮೊನ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಎಲ್ಲ ಪಕ್ಷದ ಹಿರಿಯರು ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ, ಆ ತಾಯಿಯನ್ನು ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ, ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ತತ್ಕ್ಷಣ SIT ಫಾರ್ಮ್ ಆಗಬೇಕು ಅಂತ ಕೂಡ ಕೇಳಿದ್ದೇವೆ. ಇದು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಇಲ್ಲಿಗೆ ಕೈ ಬಿಟ್ಟು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಇದ್ರ ಮುಖೇನ ಇದು ಇಡೀ ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಬೇಕು. SIT ವಿಚಾರಕ್ಕೆ SIT ಅಂದರೆ ಅದೇ ಪೊಲೀಸರು ಪ್ರಥಮ ಹಂತ ಆಗಲಿ, ಆಮೇಲೆ ನೋಡೋಣ, ವಿರೋಧ ಪಕ್ಷ ಹೇಳಿದೆ ಅಂತ ಮಾಡೋಕ್ಕಾಗಲ್ಲ ಅಂತ CM ನೋಡಿ ಈ ರೀತಿ ಉಡಾಫೆ ಮಾತುಗಳು ಆಡ್ತಾ ಇರೋದ್ರಿಂದಲೇ ರಾಜ್ಯ ಸರ್ಕಾರ ಮತ್ತು ಸರ್ಕಾರದ ಮಂತ್ರಿಗಳು ಇಂಥ ಗಂಭೀರವಾಗಿರ್ತಕ್ಕಂಥ ಘಟನೆಗಳಲ್ಲೂ ಕೂಡ ಈ ರೀತಿ ಉಡಾಫೆಯಾಗಿ ಮಾತನಾಡ್ತಾ ಇದ್ದಾರೆ. ನಾನು ಏನು ಹೇಳಿದೆ ನಿಮಗೆ, ನಾವು ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಬರೆಸ್ತಕ್ಕಂಥ ಪ್ರಯತ್ನ ಮಾಡ್ತಿಲ್ಲ, ಅವಶ್ಯಕತೆಯೂ ಇಲ್ಲ. ಒಂದು ಹೆಣ್ಣಿನ ಗೌರವ ಪ್ರಶ್ನೆ, ಒಂದು ಹೆಣ್ಣಿನ ಮಾನದ ಪ್ರಶ್ನೆ ಇದು, ಇದರ ರಾಜಕೀಯ ಬರೆಸ್ತಕ್ಕಂಥದ್ದಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, ಮಂತ್ರಿಗಳು ಈ ವಿಚಾರದಲ್ಲಿ ಆದರೂ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತು ಇನ್ನೇನು ವಿರೋಧ ಪಕ್ಷ ನಾವು ಏನು ಮಾಡಬೇಕಾಗತ್ತೆ? ಹುಡುಗಾಟಿಕೆ ಮಾಡೋದನ್ನು ಕೈಬಿಟ್ಟು ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಯಾರು ಏನು ಹೇಳಿದ್ರು ಕೂಡ ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನರು ಇವತ್ತು ಬೇಸತ್ತಿದೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ನಮ್ಮನ್ನ ನೋಡ್ತಕ್ಕಂಥ ದೃಷ್ಟಿಕೋನನೇ ಬದಲಾವಣೆ ಆಗಿದೆ. ಹಾಗಾಗಿ ಯಾರೇ ಇರ್ಬೋದು, ನಮ್ಮ ಹೇಳಿಕೆಗಳು ನಮ್ಮ ಸ್ಥಾನಕ್ಕೆ ಚ್ಯುತಿ ಬರ್ಬೋದು, ಗೌರವ ಕಡಿಮೆ ಆಗಬಾರ್ದು. ನಾವು ಕೊಡ್ತಕ್ಕಂಥ ಒಂದೊಂದು ಹೇಳಿಕೆನೂ ಕೂಡ ಸಮಾಜ ಕೂಡ ಒಪ್ಕೋಬೇಕು. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ,
ಮೊನ್ನೆ ಅನಂತಕುಮಾರ್ ಹೆಗಡೆ ಅವರು ಏನು ಹೇಳಿದ್ದಾರೆ ನಿನ್ನೆ ರಾತ್ರಿ ನಾನು ಗಮನಿಸಿದ್ದೇನೆ, ಯಾಕೆ ನಾನು ಕೂಡ ಪ್ರವಾಸದಲ್ಲಿದ್ದೆ, ಗಮನಿಸಿದ್ದೇನೆ, ಅವ್ರ ಹತ್ರ ಕೂಡ ಚರ್ಚೆ ಮಾಡ್ತೇನೆ. ಸೋಮಣ್ಣ ಅವರು ಹೈಕಮಾಂಡ್ ಭೇಟಿ ಮಾಡಿದ್ರೆ ರಾಜ್ಯಸಭೆಯ ಡಿಮಾಂಡ್ ಕೂಡ ಅಲ್ಲಿ ಮಾಡಿದ್ರು ಅಂತ ಹೇಳ್ತಾರೆ ನೋಡ್ರಿ. ಅರುಣ್ ಸೋಮಣ್ಣ ಮತ್ತು ಸೋಮಣ್ಣವರು ಅವ್ರ ಹಿರಿಯರಿದ್ದಾರೆ, ಪಕ್ಷಕ್ಕೆ ಅವ್ರದೇ ಆದಂಥ ಕೊಡುಗೆ ಇದೆ, ಹಲವಾರು ಬಾರಿ ಚುನಾವಣೆಯಲ್ಲಿ ಗೆದ್ದು ಶಾಸಕರಿಗೆ ಮಂತ್ರಿಗಳಾಗಿ ರಾಜ್ಯಕ್ಕೆ ಸೇವೆಯನ್ನು ನೀಡಿದ್ದಾರೆ. ಮೊನ್ನೆ ಇತ್ತೀಚೆಗೆ ನಡೆದಂಥ ವಿಧಾನಸಭಾ ಚುನಾವಣೆ ವರುಣಾ ಕ್ಷೇತ್ರದಲ್ಲಿ ಮತ್ತು ಚಾಮರಾಜನಗರ ಕ್ಷೇತ್ರ, ಪಾಪ ಎರಡೂ ಕಡೆ ನಿಂತು ಗೆಲ್ತೀನಿ ಎನ್ನುವ ಒಂದು ಭರವಸೆ ಮೇಲೆ ಅಲ್ಲಿ ಹೋಗಿದ್ದರು. ಆ ಚುನಾವಣೆಯಲ್ಲಿ ಅವರಿಗೆ ಪರಾಭವ ಆಗಿದೆ, ಹಿನ್ನಡೆ ಆಗಿದೆ, ಅದಕ್ಕೆ ಅದ್ರ ನೋವು ನಮಗೂ ಕೂಡ ಇದೆ. ಆದರೆ ಮಾನ್ಯ ಸೋಮಣ್ಣವರು ಇವತ್ತು ಕೇಂದ್ರದ ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ, ಅಮಿತ್ ಶಾ ಜಿಯವ್ರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷನ ಇಷ್ಟು ಮಾತ್ರ ಹೇಳ್ತೇನೆ, ನಾವು ಕೂಡ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತೇವೆ. ಅವ್ರಿಗೆ ಏನೇ ಅಪೇಕ್ಷೆ ಇದ್ರು ಕೂಡ ಕೇಂದ್ರ ಮುಂದೆ ಏನವರು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ವಿಚಾರ ನಾನು ಕೂಡ ಕೇಂದ್ರ ವರಿಷ್ಠರ ಜೊತೆ ಮಾತನಾಡ್ತೇನೆ. ನಮ್ಮದೇನು ಅಭ್ಯಂತರ ಇಲ್ಲ ಆ ವಿಚಾರದಲ್ಲಿ. ಏನಣ್ಣ ವಿ ಸೋಮಣ್ಣ ಜೊತೆಗೆ ಯಾರೇ ಹಿರಿಯರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ವಿಜೇಂದ್ರ ಅಲ್ಲ, ರಾಷ್ಟ್ರೀಯ ನಾಯಕರು, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ ನಾವು ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯಾಧ್ಯಕ್ಷರಾಗಿ ಅವರ ಒಂದು ಅದ್ರ ಪ್ರಕಾರ ನಡ್ಕೊಳ್ಬೇಕಾಗ್ತದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.